ಇವತ್ತು ಬೆಳ್ಳಂ ಬೆಳಗಿನೇ ಆಘಾತಕಾರಿ ಸುದ್ದಿ ಹೊರಗೆ ಬಂದಿದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವ ನಾರಾಯಣ್ ಇನ್ನಿಲ್ಲ ಅನ್ನುವಂತ ಸುದ್ದಿ 61 ವರ್ಷ ವಯಸ್ಸಿನ ಆರ್ ಧ್ರುವ ನಾರಾಯಣ್ ಅವರು ವಿಧಿವಶರಾಗಿದ್ದಾರೆ ಹಠಾತ್ ಹೃದಯಾಘಾತದಿಂದ ಆರ್ ಧ್ರುವ ನಾರಾಯಣ್ ಅವರು ನಿಧನರಾಗಿದ್ದಾರೆ ಮೈಸೂರಿನ ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ ಇವತ್ತು ಬೆಳಗ್ಗೆ 6:30 ಕ್ಕೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಮೈಸೂರಿನ ಡಿಆರ್ಎಂ ಆಸ್ಪತ್ರೆಯಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರಾಗಿದ್ದರು ಇವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಹಲವು ಕೆಲಸಗಳನ್ನು ಮಾಡಿದ್ದಾರೆ ಚಾಮರಾಜನಗರದ ಮಾಜಿ ಸಂಸದರಾಗಿದ್ದರು ಧ್ರುವ ನಾರಾಯಣ್ ಅವರ ಈ ನಿಧನ ನಿಜಕ್ಕೂ ಶಾಕಿಂಗ್ ಕಾಂಗ್ರೆಸ್ ಪಕ್ಷಕ್ಕೆ ಎರಡು ಬಾರಿ ಸಂಸದರಾಗಿ ಧ್ರುವ ನಾರಾಯಣ್ ಅವರು ಆಯ್ಕೆಯಾಗಿದ್ದರು ಕೊಳ್ಳೇಗಾಲ ಕ್ಷೇತ್ರದಿಂದ ಎರಡು ಬಾರಿ ಶಾಸಕರಾಗಿ ಇವರು ಆಯ್ಕೆಯಾಗಿದ್ದರು 1983 ರಲ್ಲಿ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಗೆ ಅವರು ಸೇರ್ಪಡೆಯಾಗಿರುತ್ತಾರೆ 2004 ರಲ್ಲಿ ಸಂತೆ ಮರಹಳ್ಳಿ ಕ್ಷೇತ್ರದಿಂದ ಅವರು ಗೆಲುವನ್ನ ಸಾಧಿಸುತ್ತಾರೆ ಹಳೆ ಮೈಸೂರು ಭಾಗದ ಪ್ರಭಾವಿ ನಾಯಕರಾಗಿ ಗುರುತಿಸಿಕೊಂಡಿದ್ರು ಇಲ್ಲಿರುವಂತ ಪ್ರತಿಯೊಬ್ಬರಿಗೂ ಕೂಡ ಅಂದ್ರೆ ರಾಜಕೀಯದಲ್ಲಿರುವಂತ ನಾಯಕರುಗಳು ಕೂಡ ಧ್ರುವ ನಾರಾಯಣ್ ಅವರನ್ನ ಇಷ್ಟಪಡ್ತಾ ಇದ್ರು ಅವರ ಸಿಂಪ್ಲಿಸಿಟಿಗೆ ಎಲ್ಲರೂ ಕೂಡ ಮಾರು ಹೋಗಿದ್ರು ಈಗಾಗಲೇ ಸಾಕಷ್ಟು ಜನ ಗಣ್ಯರು ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಇವತ್ತು ಬೆಳಗಿನ ಜಾವ ಹೃದಯಾಘಾತದಿಂದ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ನಿಧನರಾಗಿದ್ದಾರೆ ಅವರಿಗೆ 61 ವರ್ಷ ವಯಸ್ಸಾಗಿತ್ತು ಧ್ರುವ ನಾರಾಯಣ್ ಅವರಿಗೆ ಹಠಾತ್ ಹೃದಯಾಘಾತ ಸಂಭವಿಸಿದ ಕೂಡಲೇ ಅವರನ್ನ ಮೈಸೂರಿನ ಡಿಆರ್ಎಂಎಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕವನ್ನ ತ್ಯಜಿಸಿದ್ದಾರೆ ಇನ್ನು ಕೆಲವೇ ಹೊತ್ತಿನಲ್ಲಿ ಮೈಸೂರಿನತ್ತ ಸುರ್ಜೇವಾಲಾ ಸೇರಿದಂತೆ ಕಾಂಗ್ರೆಸ್ ನಾಯಕರು ಆಗಮಿಸುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಧ್ರುವ ನಾರಾಯಣ್ ನಿಧನದ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಟ್ವೀಟ್ ಮಾಡುವ ಮೂಲಕ ಅವರು ತಮ್ಮ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ ಇಂತಹ ಒಳ್ಳೆ ವ್ಯಕ್ತಿಯನ್ನ ಕಿತ್ತುಕೊಂಡೆ ಎಲ್ಲ ದೇವರೇ ಅಂತ ಪ್ರತಾಪ್ ಸಿಂಹ ಅವರು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಅವರು ಟ್ವಿಟರ್ ನಲ್ಲಿ ಬರ್ಕೊಂಡಿದ್ದಾರೆ ಓಂ ಶಾಂತಿ ಅಂತ ಬರ್ಕೊಂಡು ಅವರು ಕೂಡ ಪೋಸ್ಟ್ ಮಾಡಿದ್ದಾರೆ ಇನ್ನು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತ ಧ್ರುವ ನಾರಾಯಣ್ ಅವರು ನಂಜನಗೂಡು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಅವರು ನಿರ್ಧಾರವನ್ನು ತೆಗೆದುಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಮತದಾರರನ್ನ ಭೇಟಿ ಮಾಡುವ ಕಾರ್ಯದಲ್ಲಿ ಅವರು ತೊಡಗಿಕೊಂಡಿದ್ರು ಏನೋ ಇವತ್ತಿನ ಕಾಂಗ್ರೆಸ್ ಪ್ರಜಾಧ್ವನಿ ಯಾತ್ರೆಗಳನ್ನ ಮುಂದೂಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ರಾಣೆಬೆನ್ನೂರಿನಲ್ಲಿ ಪ್ರಜಾಧ್ವನಿ ಯಾತ್ರೆ ಏನೋ ನಡೀತಾ ಇದೆ ಅದನ್ನು ಕೂಡ ಮುಂದೂಡುವ ಸಾಧ್ಯತೆ ಇದೆ ಧ್ರುವ ನಾರಾಯಣ್ ಅವರಿಗೆ ನಂಜನಗೂಡು ಕ್ಷೇತ್ರಕ್ಕೆ ಬಹುತೇಕ ಟಿಕೆಟ್ ಕೂಡ ಖಚಿತವಾಗಿತ್ತು ನೀವು ಪ್ರತಾಪ್ ಸಿಂಹ ಅವರ ಟ್ವೀಟ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ ಇಂಥ ಒಳ್ಳೆಯ ವ್ಯಕ್ತಿಯನ್ನ ಕಿತ್ತುಕೊಂಡೆಯಲ್ಲ ಅಂತ ಸಂಸದ ಪ್ರತಾಪ್ ಸಿಂಹ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ ಓಂ ಶಾಂತಿ ಅಂತ ಅವರು ಪೋಸ್ಟ್ ಅನ್ನು ಮಾಡಿದ್ದಾರೆ ಧ್ರುವ ನಾರಾಯಣ್ ಅವರು ಎಲ್ಲರೂ ಕೂಡ ಅಚ್ಚುಮೆಚ್ಚಾಗಿದ್ದರು ಅವರ ಸಿಂಪ್ಲಿಸಿಟಿ ಆಗಿ ಅವರ ವ್ಯಕ್ತಿತ್ವ ಎಲ್ರಿಗೂ ಕೂಡ ಇಡಿಸುವಂತಹ ವ್ಯಕ್ತಿತ್ವ ಅವರದಾಗಿತ್ತು ಈಗ ಹೃದಯಾಘಾತದಿಂದ ಆರ್ ಧ್ರುವ ನಾರಾಯಣ್ ಅವರು ನಿಧನರಾಗಿದ್ದಾರೆ ಚುನಾವಣೆಯ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ಗೆ ಬಹಳ ದೊಡ್ಡ ಒಡೆತ ಅಂತಲೇ ಹೇಳ್ಬೋದು ಈಗಾಗಲೇ ಅವರಿಗೆ ಟಿಕೆಟ್ ಕೂಡ ಖಚಿತ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಇದೆ ನಂಜನಗೂಡು ಕ್ಷೇತ್ರದಿಂದ ಅವರಿಗೆ ಟಿಕೆಟ್ ಕೂಡ ಖಚಿತ ಆಗಿತ್ತು ಅಲ್ಲಿ ಅವರು ನಿಲ್ಲಬೇಕಾಗಿತ್ತು ಆದರೆ ಇಂಥ ಸಮಯದಲ್ಲಿ ಅವರು ಹೃದಯಾಘಾತದಿಂದ ನಿಧನರಾಗಿರೋದು ನಿಜಕ್ಕೂ ಆಘಾತಕಾರಿ ವಿಚಾರ ಹಠಾತ್ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ತಕ್ಷಣವೇ ಅವರನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದರೆ ಇವತ್ತು ಬೆಳಗಿನ ಜಾವ ಚಿಕಿತ್ಸೆ ಫಲಕಾರಿಯಾಗದೆ ಅವರು ನಿಧನರಾಗಿದ್ದಾರೆ ಮಹಾದೇವಪ್ಪ ಹಾಗೂ ಧ್ರುವ ನಾರಾಯಣ್ ನಡುವೆ ಸಿದ್ದರಾಮಯ್ಯ ಡಿಕೆಶಿ ಸಂಧಾನ ಕೂಡ ಮಾಡಿದ್ರು ಏನು 1983 ರಲ್ಲಿ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷವನ್ನ ಆರ್ ಧ್ರುವ ನಾರಾಯಣ್ ಅವರು ಸೇರ್ತಾರೆ ಕಾಲಾಂತರದಲ್ಲಿ ಪಕ್ಷದ ಮುಖಂಡರಾಗಿ ಅವರು ಬೆಳಿತಾರೆ 2004 ರಲ್ಲಿ ಸಂತೆ ಮರಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ 2008 ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರಗಳಿಂದ ಸತತ ಎರಡು ಬಾರಿ ಅವರು ಶಾಸಕರಾಗಿ ಜಯಗಳಿಸಿರುತ್ತಾರೆ 1999 ರಲ್ಲಿ ಸಂತೆ ಮರಹಳ್ಳಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಆರ್ ಕೃಷ್ಣಮೂರ್ತಿ ಅವರು ಎದುರು ಅವರು ಪರಾಜಿತರಾಗ್ತಾರೆ ಇನ್ನು ಆದರೆ ಇದೇ ಕೃಷ್ಣಮೂರ್ತಿ ಅವರನ್ನು 2004 ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಮತದಿಂದ ಧ್ರುವ ನಾರಾಯಣ್ ಅವರು ಸೋಲಿಸಿರ್ತಾರೆ ಹಾಗೆ 2009 ಹಾಗೂ 2014 ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೃಷ್ಣಮೂರ್ತಿ ಅವರನ್ನು ಸೋಲಿಸಿ ಸಂಸದರಾಗಿರ್ತಾರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಪದವಿ ಪಡೆದು ಹಾಗೂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಧ್ರುವ ನಾರಾಯಣ್ ಅವರು ಮೂಲತಃ ವೃತ್ತಿಯಿಂದ ಅವರು ಕೃಷಿಕರಾಗಿದ್ದಾರೆ ಈಗ ಅವರ
निधन के साकु जन गण्य सतापव सूचस्ता इवतु नड़ीवंत प्रजाध्वनि यात्रे अदन कूड़ा मुंदूव साध्यते हैं राणेबेनूर प्रजाध्वनि समावेश नड़ी अदन कूड़ा मुंदूव साध्यते हैं कांग्रेस नायक कूड़ा मैसूर के बर्तारहिति कूड़ा लभ्य आगिवंतु के पिससी कार्याध्यक्ष आर ध्रुव नारायण हृदयाघात निधनर अरवत् वर्ष वयसात हृदयाघात हठात हृदयाघात तक आस्पत्र दाखल चिकित्से फलकारियागदे सवनप्पिदारे इन 1961 जुलाई 31 चामराजनगर जिले हेग्गवाडी ग्रामीण ध्रुव नारायण जनसिरतारे बेंगलूरु कृषि विश्वविद्यालय बीएससी कृषि पदवियन पड़ेकारे नंतर स्नातकोत्तर पदवियन पड़े 1983 सामान्य कार्यकर्तन कांग्रेस के सेर्पड़ातर 2004 सतेमरहली विधानसभा क्षेत्र 2008 विधानसभा क्षेत्र सतत एरडु बारी शासकर जय गळिसिरुत्तारे 1999 संतेमरहळ्ळि क्षेत्र विधानसभा चुनावी पराजित गोंडिरुत्तारे अदाद नंतर 2004 विधानसभा चुनावी केवल ओंदु मतद अंतरदिंद गेद्दिरुत्तारे निधन के साकष्टु जन गण्यरु कूड संतापवन्न सूचिसुत्ता इद्दारे बग्गे ಮತ್ತಷ್ಟು ಅಂದ್ರೆ ಅವರ ವ್ಯಕ್ತಿತ್ವದ ಬಗ್ಗೆ ಜೊತೆಗೆ ರಾಜಕೀಯವಾಗಿ ಅವರು ಯಾವ ರೀತಿ ಗುರುತಿಸಿಕೊಂಡಿದ್ರು ಅನ್ನೋದರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆನ ಮಾಡೋದಕ್ಕೆ ನಮ್ಮ ಇನ್ಪುಟ್ ಹೆಡ್ ಆಗಿರುವಂತ ಲೋಕೇಶ್ ಗೌಡ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಲೋಕೇಶ್ ನಿಜಕ್ಕೂ ಇವತ್ತು ಬೆಳಗ್ಗೆ ಆಘಾತಕಾರಿ ವಿಚಾರ ಹೊರಗೆ ಬಂದಿದೆ ಚುನಾವಣೆಯ ಸಂದರ್ಭದಲ್ಲೇ ಕಾಂಗ್ರೆಸ್ ಈ ಹೊಡೆತವನ್ನ ಹೇಗೆ ಸಹಿಸಿಕೊಳ್ಳುತ್ತೆ ಅಂತ ಸರಿ ಚುನಾವಣೆ ಹೊತ್ತಲ್ಲಿ ಒಂದ ರೀತಿ ಮೈಸೂರು ಭಾಗದ ಪ್ರಭಾವಿ ದಲಿತ ಮುಖಂಡ ಆರ್ ಧ್ರುವನಾರಾಯಣ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ರಾಜಕಾರಣಿ ಅಂದ್ರೆ ಹೇಗೆ ಇರಬೇಕು ಅನ್ನೋದನ್ನ ಒಂದು ಮೇಲ್ಪಂತಿ ಹಾಕಿ ಕೊಟ್ಟವರು ಈ ಧ್ರುವನಾರಾಯಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಲಿನಾ ಯಾಕಂದ್ರೆ ಒಂದೇ ಒಂದು ಬಾರಿ ಯಾರ ವಿರುದ್ಧವೂ ವಿರೋಧ ಪಕ್ಷದವರ ವಿರುದ್ಧವೂ ನಾಲಿಗೆ ಹರಿಬಿಟ್ಟಂತ ಉದಾಹರಣೆನೇ ಇಲ್ಲ ಆ ರೀತಿ ಸಭ್ಯತೆಯಿಂದ ವರ್ತಿಸಿದಂತ ಆರ್ ಧ್ರುವನಾರಾಯಣ ಬೆಳಗ್ಗೆ ಇದ್ದಕ್ಕಿದ್ದಂತೆ ದಿಢೀರ್ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅವರನ್ನ ಅಲ್ಲಿನ ಆಸ್ಪತ್ರೆಗೆ ದಾಖಲಿಸಿದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಲಿಲ್ಲ ಹೀಗಾಗಿ ಅವರು ಮತ್ತೆ ಬದುಕು ಉಳಿಸಿಕೊಳ್ಳಕ್ಕೆ ಸಾಧ್ಯನೇ ಆಗಲಿಲ್ಲ ಹೀಗಾಗಿ ಬೆಳಗ್ಗೆ ನಿಧನರಾಗಿದ್ದಾರೆ ನಿಜಕ್ಕೂ ಕೂಡ ಮೈಸೂರು ಭಾಗದಲ್ಲಿ ಒಂದು ದೊಡ್ಡ ನಷ್ಟ ಅಂತ ಹೇಳಬಹುದು ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿ 2004 ಮೊದಲ ಬಾರಿಗೆ ವಿಧಾನಸಭೆಯನ್ನು ಪ್ರವೇಶಿಸಿದ್ರು ವಿಧಾನಸಭೆಯನ್ನು ಪ್ರವೇಶಿಸಿದ್ದ ಯಾವ ರೀತಿ ಅಂದರೆ ಒಂದು ರೀತಿ ಅದೃಷ್ಟ ಅಂತ ಹೇಳ್ಬೋದು ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಆರ್ ಧ್ರುವನಾರಾಯಣ ಜಯಶಾಲಿಯಾಗಿದ್ದರು ಬಳಿಕ 2009 ಮತ್ತು 2014 2014 ಇಡೀ ದೇಶಾದ್ಯಂತ ಮೋದಿ ಪರ ಅಲೆ ಇತ್ತು ಆದರೂ ಕೂಡ ಚಾಮರಾಜನಗರದ ಸಂಸದರಾಗಿ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಬಂದಿದ್ದರು ಎರಡು ಬಾರಿ ಸಂಸದರು ಮತ್ತು ಒಂದು ಬಾರಿ ಶಾಸಕರಾಗಿ ಆರ್ ಧ್ರುವನಾರಾಯಣ ಆರಿಸಿ ಬಂದಿದ್ದರು ಈಗ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿದ್ದಂತ ಧ್ರುವನಾರಾಯಣ ಪಕ್ಷ ಸಂಘಟನೆಯಲ್ಲಿ ನಿರತರಾಗಿದ್ದರು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಸುತ್ತಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ದರು ಮತ್ತು ಕಾರ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ರಿಂದ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ಬಹಳ ನಿಷ್ಠೆಯಿಂದ ನಿಭಾಯಿಸುತ್ತಿದ್ರು ಆದರೆ ದಿಢೀರಂತ ಆಘಾತಕ್ಕೆ ಒಳಗಾಗಿ ವಿಧಿವಶರಾಗಿದ್ದಾರೆ ನಿಜಕ್ಕೂ ಕೂಡ ಅಜಾತ ಶತ್ರು ಧ್ರುವನಾರಾಯಣಂದ್ರು ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಮೈಸೂರು ಸಂಸದರಾಗಿದ್ದಂತಹ ಪ್ರತಾಪ್ ಸಿಂಹ ಅವರ ಟ್ವೀಟ್ ಅನ್ನು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಮಾಡಿದ್ದಾರೆ ಅಂತ ಒಳ್ಳೆಯ ಮನುಷ್ಯನಿಗೆ ಈ ವಿಧಿ ಬಿಡಲಿಲ್ಲ ಎಂತಹ ಒಳ್ಳೆಯ ಮನುಷ್ಯನ ಕಿತ್ಕೊಂಡು ಬಿಟ್ಟಪ್ಪ ಅಂತ ಟ್ವೀಟ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಪ್ರತಿಪಕ್ಷದವರಿಗೂ ಕೂಡ ಎಷ್ಟು ಗೌರವ ಕೊಡಬೇಕು ತಮ್ಮ ಸ್ವಪಕ್ಷದವರನ್ನ ಯಾವ ರೀತಿ ಗೌರವ ಕೊಡಬೇಕು ಅದನ್ನ ಚೆನ್ನಾಗಿ ಅರಿತುಕೊಂಡಿದ್ದಂತವರು ಆರ್ ಧ್ರುವನಾರಾಯಣ ಅವರು ಮತ್ತೆ ಇವರು ಜನಪ್ರತಿನಿಧಿಯಾಗಿದ್ದ ಸಂದರ್ಭದಲ್ಲಿ ಇವರು ಸಾಮಾನ್ಯ ಜನರಿಗೆ ಸ್ಪಂದಿಸಿದ ರೀತಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು ಆದರೆ ಕಳೆದ 2019 ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಿಂದ ಶ್ರೀನಿವಾಸ್ ಪ್ರಸಾದ್ ಅವರ ವಿರುದ್ಧ ಸೋಲನ್ನು ಅನುಭವಿಸಿದರು ಸ್ವಲ್ಪ ಮತಗಳು ಏನು ಮೋದಿ ಅಲೆ ಇತ್ತು ಹಾಗಾಗಿ ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಜೆಡಿಎಸ್ ಒಂದು ಮತ್ತು ಕಾಂಗ್ರೆಸ್ ಒಂದು ಸ್ಥಾನದಲ್ಲಿ ಗೆದ್ದಿತ್ತು ಇನ್ನು ಚಾಮರಾಜನಗರದಲ್ಲಿ ಗೆಲ್ಲುವ ಸನಿಹಕ್ಕೆ ಬಂದು ಧ್ರುವನಾರಾಯಣ ಸೋಲನ್ನುಭವಿಸಿದರು ಕೂಡ ಧೃತಿಗೆಡದೆ
ಪಕ್ಷ ಸಂಘಟನೆಯಲ್ಲಿ ತೊಡಗಿದ್ರು ಆರ್ ಧ್ರುವನಾರಾಯಣ್. ಹೀಗಾಗಿ ಅವರಿಗೆ ಒಂದು ಜವಾಬ್ದಾರಿಯನ್ನು ನೀಡಲಾಗಿತ್ತು. ಕೆಪಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೀಡಿ ಕೆಲ ಜಿಲ್ಲೆಗಳ ಉಸ್ತುವಾರಿಯನ್ನು ಈ ಧ್ರುವನಾರಾಯಣ್ ಅವರಿಗೆ ನೀಡಿದ್ರು. ಅಲ್ಲೂ ಕೂಡ ಹಾಸನ ಜಿಲ್ಲೆಯ ಉಸ್ತುವಾರಿಯನ್ನು ನೀಡಿದ್ರಿಂದ ಹಾಸನ ಜಿಲ್ಲೆಯಲ್ಲೂ ಪಕ್ಷ ಸಂಘಟನೆಗೆ ಯಾವ ರೀತಿ ಶ್ರಮಿಸಬೇಕು ಅನ್ನೋದನ್ನು ಎಲ್ಲ ತಳಮಟ್ಟದ ನಾಯಕರನ್ನು ಮತ್ತು ಈಗಾಗಲೇ ಕಾಂಗ್ರೆಸ್ನಿಂದ ವಿಮುಖರಾಗಿದ್ದವರನ್ನು ಕರೆದುಕೊಂಡು ಒಟ್ಟಾಗಿ ಒಗ್ಗೂಡಿಸಿ ಪಕ್ಷ ಸಂಘಟನೆಗೆ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ನಿಜಕ್ಕೂ ಕೂಡ ಈ ಒಂದು ಸುದ್ದಿ ಬೆಳಗ್ಗೆ ಏನು ಬರ ಸಿಡಿಲಿನಂತೆ ಬಂತು, ಬೆಳಗ್ಗೆ ಎದ್ದ ತಕ್ಷಣ ಅದು ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಈ ಚುನಾವಣೆ ಹೊತ್ತಿನಲ್ಲಿ ಅರಗಿಸಿಕೊಳ್ಳಲಾಗದಂತಹ ಘಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಲೀನಾ ಲೋಕೇಶ್, ಈಗ ಗಮನಿಸಬಹುದು ನಂಜನಗೂಡಿನಿಂದ ಅವರಿಗೆ ಟಿಕೆಟ್ ಕೂಡ ಫಿಕ್ಸ್ ಆಗಿತ್ತು ಅಥವಾ ಖಚಿತ ಆಗಿತ್ತು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು, ಜೊತೆಗೆ ಅವರು ಅಲ್ಲಿ ಟಿಕೆಟ್ ಕೊಟ್ಟಿದ್ರೂ ಕೂಡ ವಿನ್ ಆಗುವ ಚಾನ್ಸಸ್ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಖಂಡಿತಲಿನ ಈ ಬಾರಿ ವಿಧಾನಸಭೆ ಚುನಾವಣೆಗೆ ಮತ್ತೆ ಸ್ಪರ್ಧೆ ಮಾಡಬೇಕು ಅನ್ನೋ ಉತ್ಸುಕತೆಯಲ್ಲಿದ್ದರು. ನಂಜನಗೂಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಹೀಗಾಗಿ ಏನು ಕಾಂಗ್ರೆಸ್ ಪರ ಅಲೆ ಇದೆ ರಾಜ್ಯದಲ್ಲಿ, ಈ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲ ಮಾತ್ರ ಅಲ್ಲ, ಎಲ್ಲೇ ಸ್ಪರ್ಧೆ ಮಾಡಿದರೂ ಕೂಡ ಧ್ರುವನಾರಾಯಣ್ ಗೆಲ್ಲುವ ಸಾಧ್ಯತೆ ಇತ್ತು. ಹೀಗಾಗಿ ನಂಜನಗೂಡಿನಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೈಕಮಾಂಡ್ಗೆ ಬೇಡಿಕೆಯನ್ನು ಇಟ್ಟಿದ್ದರು. ನಂಜನಗೂಡಿನಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಕೂಡ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದರು. ಇಬ್ಬರ ನಡುವೆ ಒಂದು ರೀತಿ ಟಿಕೆಟ್ಗಾಗಿ ಫೈಟ್ ನಡೆದಿದ್ರು ಕೂಡ ಅಂತಿಮವಾಗಿ ಧ್ರುವನಾರಾಯಣ್ಗೆ ಬಿಟ್ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರು ಈ ಎಚ್ ಸಿ ಮಹದೇವಪ್ಪ ಅವರ ಕುಟುಂಬ. ಎಚ್ ಸಿ ಮಹದೇವಪ್ಪ ಅವರು ಟಿ ನರಸೀಪುರ ಕ್ಷೇತ್ರದಿಂದ ಪ್ರತಿನಿಧಿಸ್ತಾ ಇದ್ದರು. ಅಲ್ಲಿ ತಮ್ಮ ಪುತ್ರನಿಗೆ ಬಿಟ್ಕೊಟ್ಟು ಇವರು ಎಚ್ ಸಿ ಮಹದೇವಪ್ಪ ನಂಜನಗೂಡು ಕ್ಷೇತ್ರಕ್ಕೆ ಬರಲಿಕ್ಕೆ ಪ್ರಯತ್ನ ಮಾಡ್ತಿದ್ರು. ಆದರೆ ಧ್ರುವನಾರಾಯಣ್ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲು ಇಚ್ಛಿಸಿದ್ರಿಂದ ಅವರಿಗೆ ಸಹ ಬಿಟ್ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಹೀಗಾಗಿ ನಿಜಕ್ಕೂ ಕೂಡ ಅವರ ಕನಸುಗಳೆಲ್ಲ ಕಮರಿ ಹೋಗಿದೆ ಈ ಆಘಾತದಿಂದ ಅಂತ ಹೇಳ್ಬೋದು. ಅಲೀನಾ, ಥ್ಯಾಂಕ್ ಯು ಲೋಕೇಶ್.